न्यूज़4 ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಕೋಲಾರ ಕ್ಷೇತ್ರದ ಸಿದ್ರಾಮಯ್ಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರದಿಂದ ಸಿದ್ರಾಮಯ್ಯ ಅವರು ಸ್ಪರ್ಧೆ ಮಾಡೋದಿಲ್ಲ ಅಂತ ಸಿದ್ರಾಮಯ್ಯ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ ನಾನು ಭವಿಷ್ಯ ಹೇಳ್ತಾ ಇಲ್ಲ ಸಿದ್ದು ಕೋಲಾರದಿಂದ ನಿಲ್ಲೋದಿಲ್ಲ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಸಿದ್ರಾಮಯ್ಯ ಅವರ ಕೋಲಾರದಲ್ಲಿ ಮುಂದಿನ ಎಲೆಕ್ಷನ್ ಅಲ್ಲಿ ನಿಲ್ಲೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತಾಡಿರುವಂತದ್ದು ಮೈಸೂರಿಗೆ ಬರೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ಬರೀ ಡ್ರಾಮಾ ಮಾಡುತ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಕೋಲಾರದಿಂದ ಸ್ಪರ್ಧಿಸಿದ್ರೆ ಮನೆಗೆ ಹೋಗೋದು ನಿಶ್ಚಿತ ಅಂತ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ ನನ್ನ ಪ್ರಕಾರ ಅವರು ಕೋಲಾರದಲ್ಲಿ ನಿಲ್ಲೋದಿಲ್ಲ ಮೈಸೂರಿಗೆ ಹೋಗಬಹುದು ಆದರೂ ಸುಮ್ಮನೆ ರಾಜಕೀಯ ದೊಂಬರಾಟ ನಾಟಕ ಮಾಡುತ್ತಿದ್ದಾರೆ ಅದಾದ ಬಳಿಕ ಮುಂದಿನ ಸ್ಟ್ರಾಟಜಿಯನ್ನ ಮಾಡಬೇಕು ಮಾಡ್ತೀವಿ ಸಿದ್ದರಾಮಯ್ಯ ಎರಡು ಕಡೆಯಾದರೂ ಸ್ಪರ್ಧೆ ಮಾಡಲಿ ಮೂರು ಕಡೆಯಾದರೂ ಸ್ಪರ್ಧೆ ಮಾಡಲಿ ಮನೆಗೆ ಹೋಗೋದು ನಿಶ್ಚಿತ ಅಂತ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ ನಾನಿವತ್ತೇ ಒಂದು ಮಾತು ಹೇಳ್ತೇನೆ ಅಂತ ಹೇಳಿ ಭವಿಷ್ಯ ಹೇಳ್ತೇನೆ ತಿಳ್ಕೊಬೇಕು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಮೈಸೂರಿಗೆ ಬರೋಕೆ ಪ್ರಯತ್ನ ಮಾಡ್ತಾರೆ ಹೊರತು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆಗೆ ಹೋಗೋದು ನಿಶ್ಚಿತ ಅನ್ನೋದು ಅವ್ರಿಗೂ ಗೊತ್ತಿದೆ ಆದರೂ ಸುಮಾರು ರಾಜಕೀಯ ದೊಂಬರಾಟ ನಾಟಕ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅವರಲ್ಲಿ ನಿಲ್ಲೋದಿಲ್ಲ ಅವರು ವಾಪಸ್ ಮೈಸೂರಿಗೆ ಹೋಗಿ ನಿಲ್ಲೋ ಪ್ರಯತ್ನ ಮಾಡಬಹುದು ಅವಾಗ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಮಾಡ್ತೀವಿ ಕೋಲಾರದಲ್ಲಿ ನಾನು ಇವತ್ತೇ ನಿಮ್ಗೆ ಒಂದು ಮಾತು ಹೇಳ್ತೇನೆ ಕೇಳಿ ಭವಿಷ್ಯ ಹೇಳ್ತೀನಿ ತಿಳ್ಕೊಬೇಕು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೋಲಾರದಿಂದ ನಿಲ್ಲೋದಿಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ ಮೈಸೂರಿಗೆ ಬರೋಕೆ ಪ್ರಯತ್ನ ಮಾಡ್ತಾರೆ ಹೊರತು ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವ್ರ ಮನೆಗೆ ಹೋಗೋದು ನಿಶ್ಚಿತ ಅನ್ನೋದು ಅವ್ರಿಗೂ ಗೊತ್ತಿದೆ ಆದರೂ ಸುಮಾರು ರಾಜಕೀಯ ದೊಂಬರಾಟ ನಾಟಕ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅವರಲ್ಲಿ ನಿಲ್ಲೋದಿಲ್ಲ ಅವರು ಸೊ ಇದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮಾತುಗಳು ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರು ನಿಲ್ಲೋದಿಲ್ಲ ನಿಂತ್ರೆ ಸೋಲೋದು ಖಚಿತ ಅದು ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತು ಇದೆಲ್ಲ ಸುಮ್ಮನೆ ರಾಜಕೀಯ ದೊಂಬರಾಟ ಡ್ರಾಮಾ ಮಾಡ್ತಿದ್ದಾರಷ್ಟೇ ಅವರು ಬಹುಶಃ ಮೈಸೂರಿಗೆ ಹೋಗಬಹುದು ಕೋಲಾರದಲ್ಲಂತೂ ನಿಲ್ಲಲ್ಲ ಅಂತ ಬಿಎಸ್ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರ ಕೋಲಾರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಇವತ್ತು ಪ್ರಜಾಧ್ವನಿ ಸಮಾವೇಶವನ್ನು ಮಾಡಿ ಅಬ್ಬರಿಸಿ ಗುಡುಗಿರುವಂಥದ್ದು ಮೊದಲ ಬಾರಿಗೆ ದೊಡ್ಡ ಮಟ್ಟದ ಸಮಾವೇಶವನ್ನು ಅಂದರೆ ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಏನು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಲ್ಲ ಅದಾದ ಬಳಿಕ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ನಡೆಸ್ತಾ ಇದ್ದರೆ ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ರಿಯಾಕ್ಟ್ ಮಾಡಿದ್ದು ಸಿದ್ದರಾಮಯ್ಯ ಅವರು ಕೇವಲ ನಾಟಕ ಮಾಡ್ತಿದ್ದಾರಷ್ಟೇ ಅವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲ್ಲ ಒಂದು ವೇಳೆ ಮಾಡಿದ್ರೆ ಸೋಲ್ತೀನಿ ಅಂತ ಸ್ವತಃ ಅವರಿಗೂ ಗೊತ್ತು ಅವರು ಎರಡು ಕ್ಷೇತ್ರದಲ್ಲಾದರೂ ಸ್ಪರ್ಧಿಸ್ಲಿ ಮೂರು ಕ್ಷೇತ್ರದಿಂದ ಆದರೂ ಸ್ಪರ್ಧಿಸ್ಲಿ ಅವರು ಸೋಲೋದು ಖಚಿತ ಮನೆಗೆ ಹೋಗೋದು ಖಚಿತ ಸೊ ಅವರ ಮುಂದಿನ ನಿರ್ಧಾರ ಏನು ಅನ್ನೋದ್ರ ಮೇಲೆ ನಮ್ಮ ಸ್ಟ್ರಾಟಜಿ ನಿರ್ಧಾರ ಆಗುತ್ತೆ ನಾವು ಮಾಡ್ತೀವಿ ಅಂತ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರಕಾಂತ್ ಒಂದ್ ಕಡೆ ಪ್ರಜಾಧ್ವನಿ ಸಮಾವೇಶದ ಮೂಲಕ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಕೋಲಾರದಲ್ಲಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯ ಅವರ ಕೋಲಾರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದು ಇದೆಲ್ಲ ಕೇವಲ ಡ್ರಾಮಾ ಅಷ್ಟೇ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಸೊ ಸಿದ್ದರಾಮಯ್ಯ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನ್ ಮಾತಾಡಿದ್ರು ಯಡಿಯೂರಪ್ಪ ಅವರು ಸೌಮ್ಯಮಳಲ್ಲಿ ರಾಜ್ಯದಲ್ಲಿ ಏನಂತಂದ್ರೆ ಈಗ ಕೋಲಾರದಿಂದ ಸ್ಪರ್ಧೆ ಮಾಡಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗ ಎರಡು ಮೂರು ಸುತ್ತಿ ಈಗಾಗಲೇ ಕೋಲಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಕೋಲಾರದ ಸ್ಪರ್ಧೆಯ ಬಗ್ಗೆ ಕೂಡ ಖಚಿತಪಡಿಸತಕ್ಕಂಥದ್ದು ಇದರಿಂದ ಏನು ಇವತ್ತು ಈ ಬಗ್ಗೆ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೋಲಾರದಿಂದ ಸ್ಪರ್ಧೆ ಮಾಡಲ್ಲ ಅವರು ವಾಪಸ್ ಮೈಸೂರಿಗೆ ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ ಒಂದು ವೇಳೆ ಕೋಲಾರದಲ್ಲಿ ನಿಂತ್ಕೊಂಡ್ರೆ ಅವರು ಸೋಲೋದು ಖಚಿತ ನಾನು ಸುಮ್ಮನೆ ರಾಜಕೀಯ ದೊಂಬರಾಟ ಮಾಡ್ತಿದ್ದಾರೆ ನನ್ನ ಪ್ರಕಾರ ಅವರು ಕೋಲಾರದಲ್ಲಿ ನಿನ್ನೆ ಮೈಸೂರಿಗೆ ಹೋಗ್ಬೋದು ಮೈಸೂರಿಗೆ ಹೋಗ್ತಾರೆ ಅಂತ ಹೇಳಿ ಖಚಿತವಾದ ಬಳಿಕ ನಮ್ಮ ಸ್ಟ್ರಾಟಜಿಯನ್ನ ಹಾಕ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ಬೆಳಗಾವಿಯ ಸಿಪಿಎಟ್ ಮೈದಾನದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಪುತ್ರರ ವಿವಾಹ ಸಮಾರಂಭ ಇತ್ತು ಸಮಾರಂಭಕ್ಕೆ ಬಂದಂತ ಬಿಎಸ್ ಯಡಿಯೂರಪ್ಪ ವಾಪಸ್ ಹೋಗುವ ಸಂದರ್ಭದಲ್ಲಿ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಜೊತೆಗೆ ಎರಡಾದ್ರೂ ಕಡೆಯಿಂದ ಮೂರಾದ್ರೂ ಕಡೆಯಿಂದ ಅವರು ಈ ಬಾರಿ ಸೋಲ್ತಾರೆ ಅಂತ ಹೇಳಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಭವಿಷ್ಯ ನಿರ್ತಕ್ಕಂಥ ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ವಿಜೇಂದ್ರ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಬಹುದು ಈಗ ಒಂದ್ ವೇಳೆ ಸಿದ್ದರಾಮಯ್ಯನವರು ಕೋಲಾರ ಮತ್ತು ವರುಣಾದಿಂದ ಸ್ಪರ್ಧೆ ಮಾಡಿದ್ರೆ ವರುಣಾದಲ್ಲೇ ಯಾವ ರೀತಿ ಬಿಜೆಪಿ ಸ್ಟ್ರಾಟಜಿ ಮಾಡುತ್ತೆ ಅವ್ರ ವಿರುದ್ಧ ಏನಾದ್ರೂ ವಿಜೇಂದ್ರನ ಕಣಕ್ಕಿಳಿಸಾರ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಸೌಮ್ಯ ಮಳಲಿ ಥ್ಯಾಂಕ್ ಯು ಚಂದ್ರಕಾಂತ್ ತಮಿಳ ಇನ್ಫಾರ್ಮೇಶನ್ಗೆ
ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನವಾಗ್ತಾ ಇದೆ. ಕೋಲಾರ ಕ್ಷೇತ್ರದ ಬಗ್ಗೆ ಘೋಷಣೆ ಆದಮೇಲೆ ನಡೀತಾ ಇರೋ ದೊಡ್ಡ ಸಮಾವೇಶ ಇದು. ಪ್ರಜಾಧ್ವನಿ ಸಮಾವೇಶದಲ್ಲಿ ಕೆಎಚ್ ಮುನಿಯಪ್ಪ, ರಮೇಶ್ ಕುಮಾರ್, ಡಿಕೆಶಿ, ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದಾರೆ. ಸಮಾವೇಶದ ಎದುರು ಸಿದ್ದರಾಮಯ್ಯ ಅವರ 100 ಅಡಿ ಕಟೌಟ್ ಹಾಕಲಾಗಿದೆ. ಎಲ್ಲಾ ನಾಯಕರು ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಬೇಕು ಅಂತ ಕರೆ ನೀಡಿದ್ದಾರೆ. ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರ ಕ್ಷೇತ್ರ ಕನ್ಫರ್ಮ್ ಆದ್ಮೇಲೆ ಕೋಲಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಿ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಆಗ್ತಾ ಇದೆ. 100 ಅಡಿ ಕಟೌಟ್ ಅನ್ನ ಹಾಕಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸೇರಿದ್ರು. 6 ತಾಲೂಕುಗಳಿಂದ ಕೂಡ ಸಾಗರೋಪಾದಿಯಲ್ಲಿ ಜನ ಬಂದಿದ್ರು. ಇನ್ನು ಸಿದ್ದರಾಮಯ್ಯ ಅವರು ಕೋಲಾರಕ್ಕೆ ಬರ್ತಾ ಇದ್ದ ಹಾಗೆ ಅವರಿಗೆ ಭರ್ಜರಿ ಸ್ವಾಗತವನ್ನ ಕೂಡ ಕೊಟ್ಟಿದ್ದಾರೆ. ಈ ಒಂದು ಸಮಾವೇಶದಲ್ಲಿ ಕೆಎಚ್ ಮುನಿಯಪ್ಪ, ರಮೇಶ್ ಕುಮಾರ್, ಡಿಕೆ ಶಿವಕುಮಾರ್, ಹರಿಪ್ರಸಾದ್ ಸೇರಿದಂತೆ ಹಲವಾರು ನಾಯಕರು ಭಾಗವಹಿಸಿದ್ದಾರೆ. ಬಿಜೆಪಿ ಸರ್ಕಾರದ ಆಡಳಿತದಿಂದ ಬೇಸತ್ತಿದ್ದಾರೆ, ನೊಂದಿದ್ದಾರೆ, ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಯಾವುದೇ ಕೆಲಸ ಆಗ್ಬೇಕಾದ್ರೂ ಕೂಡ ಲಂಚ ಕೊಡದೆ ಕೆಲಸ ಆಗಲ್ಲ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬಿಜೆಪಿ ಸರ್ಕಾರದಷ್ಟು ಭ್ರಷ್ಟ ಸರ್ಕಾರ ಹಿಂದೆ ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಬಿಜೆಪಿಯವರು ಸುಮಾರು 600 ಭರವಸೆಗಳನ್ನು ಕೊಟ್ಟಿದ್ರು, 50 ಭರವಸೆಗಳನ್ನ ಈಡೇರಿಸಿದ್ದಾರೆ. 50 ಭರವಸೆಗಳನ್ನ ಈಡೇರಿಸಿ 550 ಭರವಸೆಗಳನ್ನ ಈಡೇರಿಸಿಲ್ಲ. ದಿನ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ, ಒಂದ್ ದಿನಕ್ಕೊಂದು ಪ್ರಶ್ನೆ ಹಾಕ್ತಾ ಇದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಮುಖ್ಯಮಂತ್ರಿಗಳೇ, ನಿಮ್ಮತ್ರ ಉತ್ತರ ಇದೆಯಾ ಅಂತ. ಇವತ್ತವರೆಗೂ ಒಂದು ಪ್ರಶ್ನೆಗೂ ಅವರು ಉತ್ತರ ಕೊಡಕ್ ಹೋಗ್ಲಿಲ್ಲ. ಅವ್ರ ಹತ್ರ ಉತ್ತರ ಇದ್ರೆ ತಾನೆ ಕೊಡೋದು. ಕಾಂಗ್ರೆಸ್ ಪಕ್ಷ ಈ ದಿನ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತ ತಯಾರಾಗಿದ್ದಾರೆ. ಒಂದು ಹೊಸ ಕಾರ್ಯಕ್ರಮವನ್ನು ಅಧ್ಯಕ್ಷರು ಮತ್ತು ಸಿಎಲ್ಪಿ ನಾಯಕರು ಪ್ರಜಾಧ್ವನಿ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ರೈತರಾಗಲಿ, ಬಡವರಾಗಲಿ, ಅಲ್ಪಸಂಖ್ಯಾತರಾಗಲಿ, ಪರಿಶಿಷ್ಟ ವರ್ಗ ಬುಡಕಟ್ಟಿನವರಾಗಲಿ, ಕಾರ್ಮಿಕರು ಎಲ್ಲರೂ ಕೂಡ ಕಷ್ಟಕ್ಕೆ ಸಿಕ್ಕಿದ್ದಾರೆ. ಈ ಕಷ್ಟದಿಂದ ಪಾರಾಗಬೇಕಾದ್ರೆ ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬರಬೇಕಾಗ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಒಗ್ಗಟ್ಟಾಗಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ಇಲ್ಲಿ 2023 ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. 2024 ನಾವು ರಾಷ್ಟ್ರ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ತಂದರೆ ಈ ರಾಷ್ಟ್ರಕ್ಕೆ ಗಾಂಧೀಜಿಯವರು ತಂದಂತ ಈ ಸ್ವಾತಂತ್ರ್ಯಕ್ಕೆ ಅರ್ಥ ಇರ್ತದೆ ಮತ್ತು ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ನೆಮ್ಮದಿಯಾಗಿ ಬಾಳಲಿಕ್ಕೆ ಅವಕಾಶ ಆಗ್ತದೆ. ಇಷ್ಟನ್ನು ಹೇಳಿ ಇವತ್ತು ನಮ್ಮ ನಾಯಕರು ಬಂದಿದ್ದಾರೆ, ಅವರಿಬ್ಬರು ಕೂಡ ಮಾತಾಡಲಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕನ್ನಡ. ಅದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರು ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟ್ ಇದ್ದಾರೆ. ಅನಿಲ್, ಇವತ್ತು ಪ್ರಜಾಧ್ವನಿ ಸಮಾವೇಶ ನಡೀತಾ ಇದೆ, ಸಿದ್ದರಾಮಯ್ಯ ಅವರ ಕೋಲಾರ ಕ್ಷೇತ್ರ ಕನ್ಫರ್ಮ್ ಆಗಿದೆ ಅನ್ನುವಂಥ ವಿಚಾರ ಬಂದಾಗಲೇ ಈಗ ಕೋಲಾರ ಕುರುಬ ಸಂಘದಲ್ಲೇ ಭಿನ್ನ ಮತ ಇದೆ. ಒಬ್ರು ವರ್ತೂರ್ ಪ್ರಕಾಶ್ ಅವರಿಗೆ ಬೆಂಬಲ ಕೊಟ್ಟರೆ ಮತ್ತೊಂದಷ್ಟು ಜನ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ವಿರುದ್ಧ ಮುನಿಯಪ್ಪ ಅವರೇ ಮುನಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಬೇಕು ಅನ್ನುವಂಥ ಮಾತನ್ನ ಕೆಎಚ್ ಮುನಿಯಪ್ಪ ಅವರೇ ಹೇಳಿದ್ದಾರೆ. ಸೊ ಇವತ್ತಿನ ಸಮಾವೇಶದ ಹೈಲೈಟ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಪ್ರಮುಖವಾಗಿ ಸೌಮ್ಯ ಏನಂತ ಹೇಳಿದ್ರೆ, ಈಗಾಗಲೇ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡೋದಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ. ಆದರೆ ಹೈಕಮಾಂಡ್ ಅದನ್ನ ಪರಿಗಣಿಸಬೇಕು ಎಂಬಂತ ಹೇಳಿಕೆಯನ್ನ ಹಿಂದೆನೂ ಕೂಡ ಕೊಟ್ಟಿದ್ರು. ಅದರಂತೆ ಇವತ್ತು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಜೊತೆಗೇನಂತ ಹೇಳಿದ್ರೆ ಇವತ್ತು ಕೂಡ ವೇದಿಕೆ ಮೇಲೆ ಎಲ್ಲ ನಾಯಕರು ಕೂಡ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ಒಂದಿಷ್ಟು ವ್ಯತ್ಯಾಸಗಳು ಇನ್ನೂ ಕೂಡ ಮುಂದುವರಿತಿರುವಂತದ್ದು ಅಲ್ಲಿನ ನಾಯಕರ ವರ್ತನೆಯಿಂದಲೇ ಕಂಡು ಬರ್ತಿತ್ತು ಅಂತ ಹೇಳ್ಬೋದು. ಜೊತೆಗೇನಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಯಾವುದೇ ಭಿನ್ನಮತವಿಲ್ಲ ಎಂಬಂತ ಹೇಳಿಕೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟನೆ ಕೊಡುವ ಮೂಲಕವಾಗಿ ಕೋಲಾರ ಜಿಲ್ಲಾ
ಕಾಂಗ್ರೆಸ್ ನಲ್ಲಿ ಯಾವುದೇ ಭಿನ್ನಮತವಿಲ್ಲ, ಜೊತೆಗೆ ಎಲ್ಲಿನೂ ಕೂಡ ನಮ್ಮಲ್ಲಿ ಭಿನ್ನಮತವಿಲ್ಲ. ಈ ಬಾರಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರ್ತದೆ, ಅದಕ್ಕೆ ಜನಬೆಂಬಲವಿದೆ. ಯಾಕಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲಿ ಕೂಡ ಅಭೂತಪೂರ್ವವಾದಂತಹ ಜನಬೆಂಬಲ ನಮಗೆ ವ್ಯಕ್ತವಾಗ್ತಿದೆ ಎಂಬಂತ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ಇವತ್ತಿನ ಒಂದು ಸಮಾವೇಶದಲ್ಲಿ, ಕೋಲಾರದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಮಾಜಿ ಕೇಂದ್ರ ಸಚಿವ ಎಸ್ ಕೆ ಮುನಿಯಪ್ಪ ಅವರು, ಅದೇ ರೀತಿಯಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಧ್ಯೆ ಒಂದಿಷ್ಟು ವ್ಯತ್ಯಾಸಗಳಿವೆ ಎಂಬಂತದ್ದಿತ್ತು. ಅದನ್ನ ತಳ್ಳಿ ಹಾಕೋದು, ಅಂದ್ರೆ ಅದನ್ನ ಮುಚ್ಚಿ ಹಾಕೋದಾಗುತ್ತೋ ಅಥವಾ ಆದ್ರಿಂದ ಹೊರಬರೋದಕ್ಕೆ ಕಾಂಗ್ರೆಸ್ ನಾಯಕರು ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಬಹುದು. ಜೊತೆಗೆ ಅಂತ ಹೇಳಿದ್ರೆ ಯಾವುದೇ ರೀತಿಯಂತ ಭಿನ್ನಾಭಿಪ್ರಾಯವಿಲ್ಲ, ನಾವು ಈ ಬಾರಿ ಒಂದು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ ಎಂಬಂತಹ ಹೇಳಿಕೆಗಳನ್ನು ಎಲ್ಲ ನಾಯಕರು ಕೊಟ್ಟಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಮತ್ತೊಮ್ಮೆ ಇವತ್ತು ತಮ್ಮ ಒಂದು ಹೇಳಿಕೆಯನ್ನು, ಅಂದ್ರೆ ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತಾರೆ, ಅದಕ್ಕೆ ಹೈಕಮಾಂಡ್ ಒಪ್ಪಬೇಕು ಎಂಬಂತ ಹೇಳಿಕೆಯನ್ನು ಮತ್ತೊಮ್ಮೆ ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆ ಮಾಡುವಂತದ್ದು ಬಹುತೇಕ ಖಚಿತವಾಗಿದೆ ಅಂತ ಹೇಳ್ಬಹುದು ಸೌಮ್ಯ. ಅನಿಲ್, ಈ ಸಮಾವೇಶದ ನಂತರ ಅಲ್ಲಿನ ಸ್ಥಳೀಯ ನಾಯಕರೊಂದಿಗೆ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅಂದ್ರೆ ಮುಂದಿನ ಸ್ಟ್ರಾಟಜಿ ಯಾವ ರೀತಿಯಾಗಿರ್ಬೇಕು ಅನ್ನೋದ್ರ ಬಗ್ಗೆ ಮಹತ್ವದ ಮೀಟಿಂಗ್ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆ ಮೀಟಿಂಗ್ ನಡೀತಾ ಇದೆಯಾ ಅಥವಾ ಇವತ್ತು ಆ ಮೀಟಿಂಗ್ ಮುಂಚೆ ಫಿಕ್ಸ್ ಆಗಿದಂತೆ ಆ ಮೀಟಿಂಗ್ ಇವತ್ತು ನಡೆಯುತ್ತಾ ಹೇಗೆ? ಸೌಮ್ಯ, ಏನಂತ ಹೇಳಿದ್ರೆ ಇವತ್ತು ಪ್ರಜಾಧ್ವನಿ ಕಾರ್ಯಕ್ರಮ ಕೋಲಾರದಲ್ಲಿ ಆರಂಭವಾಗುವಂತದ್ದು ಸ್ವಲ್ಪ ತಡವಾಗಿನಾಯಿತು ಅಂತ ಹೇಳಬಹುದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಎಲ್ಲ ರಾಜ್ಯ ನಾಯಕರು ಕೂಡ ಭಾಗವಹಿಸಿ ಅಲ್ಲಿಂದ ಇಲ್ಲಿಗೆ ಬರಬೇಕಾಯಿತು. ಹೀಗಾಗಿ ಇವತ್ತು ಈಗ ಈ ಸಮಾವೇಶದ ಬಳಿಕ ವಿ ಆರ್ ಸುದರ್ಶನ್ ಅವರ ಮನೆಗೆ ಊಟಕ್ಕೆ ಭೋಜನಕ್ಕೆ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ ಎಂಬಂತ ಮಾಹಿತಿ ಇದೆ. ಇದಾದ ಬಳಿಕ ಚಿಕ್ಕಬಳ್ಳಾಪುರದಲ್ಲಿನೂ ಕೂಡ ಒಂದು ಇದೇ ರೀತಿಯಾದಂತಹ ಒಂದು ಪ್ರಜಾಧ್ವನಿ ಸಮಾವೇಶವನ್ನು ಏರ್ಪಡಿಸಿರುವುದರಿಂದಾಗಿ ಇವತ್ತು ಅವರು ಏನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಾಯಕರ ಜೊತೆಗೆ ಒಂದು ಚರ್ಚೆಯನ್ನ ಮಾಡ್ತಾರೆ ಎಂಬಂತದ್ದು ಇನ್ನೂ ಕೂಡ ನಿಗದಿಗೆ ಇಲ್ಲ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಇನ್ನೊಂದು ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹೋಗಬೇಕಾಗಿರೋದ್ರಿಂದಾಗಿ ಅದನ್ನ ಇವತ್ತೇ ಮಾಡ್ತಾರೆ ಅಥವಾ ನಂತರ ಮಾಡ್ತಾರೆ ಎಂಬುದಂತದನ್ನ ನೋಡಬೇಕಾಗಿದೆ. ಒಟ್ಟಾರೆ ಈಗ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಕ್ಷೇತ್ರ ಅತಿ ಈಸಿ ಎಂದು ಕಂಡು ಬರ್ತಾ ಇದ್ರು ಕೂಡ ಇಲ್ಲಿನ ಭಿನ್ನಮತ ಇರಬಹುದು. ಜೊತೆಗೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ದಲಿತ ವಿರೋಧಿ ಎಂಬಂತ ಪಟ್ಟವನ್ನ ಏನು ಆರೋಪವನ್ನ ಮಾಡ್ತಿರುವಂತದ್ದಿರಬಹುದು. ಜೊತೆಗೆ ಕುರುಬ ಸಮುದಾಯದಲ್ಲೇನೆ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬಂದಿರುವಂತದ್ದಿರಬಹುದು. ಈ ಎಲ್ಲವನ್ನ ಕೂಡ ಸರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಖಂಡಿತವಾಗಿ ಪ್ರಯತ್ನವನ್ನ ಮಾಡ್ತಾರೆ. ಅದನ್ನ ಇವತ್ತು ಮಾಡ್ತಾರೆ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಎಂಬುದನ್ನು ನೋಡಬೇಕಾಗಿದೆ ಸೌಮ್ಯ. ಥ್ಯಾಂಕ್ ಯು ಅನಿಲ್, ತಮ್ಮ ಇನ್ಫಾರ್ಮೇಶನ್ ಗೆ. ಬಾಗಲಕೋಟೆ ಜಿಲ್ಲೆ ಗುಳೇದ ಗುಡ್ಡದಲ್ಲಿ ಜೆಡಿಎಸ್ನ ಪಂಚರತ್ನ ರಥಯಾತ್ರೆಗೆ ಭಾರೀ ಸಂಖ್ಯೆಯಲ್ಲಿ ಜನ ಬೆಂಬಲ ನೀಡಿದ್ದಾರೆ. ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆಗೆ ನಿರೀಕ್ಷೆ ಮೀರಿದ ಸ್ಪಂದನೆ ಸಿಕ್ಕಿದೆ. ಕ್ಷೇತ್ರದ ಶಾಸಕ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಒಂದು ಬಾರಿ ನನಗೆ ಅವಕಾಶ ನೀಡಿ, ಬಾದಾಮಿಯಲ್ಲಿ ಅಭ್ಯರ್ಥಿ ಹನುಮಂತ ಮಾವಿನ ಮರದ ಅವರನ್ನ ಗೆಲ್ಲಿಸಿ ದೊಡ್ಡ ನಾಯಕ ಅಂತ ಕಳೆದ ಸಲ ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಿದ್ರೆ, ಆದ್ರೆ ಅವರು ನಿಮ್ಮನ್ನ ನಡು ನೀರಲ್ಲಿ ಕೈ ಬಿಟ್ಟು ಬೇರೆ ಕ್ಷೇತ್ರ ನೋಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಬಾಗಲಕೋಟೆ ಗುಳೇದಗುಡ್ಡ ಪಟ್ಟಣದಲ್ಲಿ ಎಚ್ಡಿಕೆ ಮುಂದೆ ಮಹಿಳೆಯರು ಕಣ್ಣೀರು ಹಾಕಿದ ಘಟನೆ ನಡೆಯಿತು. ಗುಳೇದಗುಡ್ಡ ಪಟ್ಟಣದ ಭಜಂತ್ರಿ ಓಣಿಯಲ್ಲಿ ಶೌಚಾಲಯ ಹಾಗೂ ಮೂಲಭೂತ ಸೌಲಭ್ಯ ಕಲ್ಪಿಸಿಲ್ಲ ಅಂತ ತಾವು ಎದುರಿಸ್ತಾ ಇರುವ ಸಮಸ್ಯೆ ಹೇಳಿಕೊಂಡು ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಈ ವೇಳೆ ನಮ್ಮ ಅಭ್ಯರ್ಥಿ ಹನುಮಂತ ಮಾವಿನ ಮರದಾಗೆ ಹೇಳ್ತೀನಿ, ನಿಮ್ಮ ಸಮಸ್ಯೆ ಸರಿಪಡಿಸ್ತೇವೆ ಅಂತ ತಲೆ ಸವರಿ ಸಮಾಧಾನ ಮಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು. ಬಾಗಲಕೋಟೆ ಜಿಲ್ಲೆ ಗುಳೇದ ಗುಡ್ಡದಲ್ಲಿ ಜೆಡಿಎಸ್ನ ಪಂಚರತ್ನ ರಥಯಾತ್ರೆಗೆ ಯಾವ ರೀತಿಯಾಗಿ ಜನ ಬೆಂಬಲ ಸಿಕ್ಕಿದೆ ಅನ್ನುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆಗೆ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಕ್ಕಿದೆ, ಸ್ಪಂದನೆ ಸಿಕ್ಕಿದೆ. ಕ್ಷೇತ್ರದ ಶಾಸಕ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿಯವರು ಈ ಸಂದರ್ಭದಲ್ಲಿ ಹರಿಹಾಯ್ದಿದ್ದಾರೆ. ನನಗೂ ಒಂದು ಬಾರಿ ಅವಕಾಶ ಮಾಡಿಕೊಡಿ, ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸಿದ್ರಿ, ಆದರೆ ಅವರು ನಿಮ್ಮನ್ನ ನಡು ರೋಡಲ್ಲಿ ಕೈ ಬಿಟ್ಟು ಹೋಗಿದ್ದಾರೆ, ಈಗ ಬೇರೆ ಕ್ಷೇತ್ರ ಹುಡ್ಕೊಂಡಿದ್ದಾರೆ, ಹಾಗಾಗಿ ನಮ್ಮ ಅಭ್ಯರ್ಥಿಯನ್ನ ಈ ಕ್ಷೇತ್ರದಲ್ಲಿ ನಾವು ನಿಲ್ಲಿಸ್ತಿದ್ದೀವಲ್ಲ, ಆ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಕುಮಾರಸ್ವಾಮಿಯವರು ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಎದುರು ಮಹಿಳೆಯರು ಕಣ್ಣೀರಿಟ್ಟರು, ಮೂಲಭೂತ ಸೌಕರ್ಯಗಳಿದೆ, ನಾವು ಪರದಾಡ್ತಾ ಇದ್ದೀವಿ, ಇಂದಿನ ದಿನದಲ್ಲೂ ಕೂಡ ನಮಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಸುದ್ದಿ ಮುಂದುವರೆಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸುಮಲತಾ ಅಂಬರೀಶ್ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಮಂಡ್ಯದಲ್ಲೇ ನಿಲ್ತಾರಾ, ಬೆಂಗಳೂರಿನಲ್ಲಿ ಸ್ಪರ್ಧೆನ ಇಂದಿದ್ದಕ್ಕೆ ಕಿಡಿಕಾರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೋಡಿ ನಗು ಬಂತು ಅಂತ ಸುಮಲತಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇನ್ಮೆಚ್ಯೂರ್, ಸುಮಲತಾ ಮಂಡ್ಯದಿಂದಲೇ ನನ್ನ ಸ್ಪರ್ಧೆ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ, ಮಂಡ್ಯದಿಂದಲೇ ಚುನಾವಣೆ ಎದುರಿಸ್ತೀನಿ ಅಂತ ಸಂಸದೆ ಸುಮಲತಾ ಅವರು ಹೇಳಿದ್ದಾರೆ. ನೋಡಿದೆ ನನ್ನ ಸ್ಟೇಟ್ಮೆಂಟು, ನನಗೆ ನಿಜವಾಗ್ಲೂ ನಗು ಬಂತು. ಯಾಕೆಂದರೆ
ಮೊನ್ನೆಯಷ್ಟೇ ಇಲ್ಲಿ ಸ್ಪರ್ಧೆ ಮಾಡಿದವರು ಮತ್ತೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆಗಲೇ ರಾಮನಗರದಿಂದ ಸ್ಪರ್ಧೆಗೆ ರೆಡಿ ಆಗ್ತಿರೋದು ಯಾರು? ಅದು ನಿಮ್ಮ ಮುಂದೆ ಇದೆ. ಆಮೇಲೆ ನನ್ನ ಚುನಾವಣೆ 3.5 ವರ್ಷ ಹಿಂದೆ ನಾನು ಮೊನ್ನೆ ಅಷ್ಟೇ ನಿಮಗೆ ಹೇಳಿದೆ, ನಾನು ಮಂಡ್ಯದಿಂದನೇ ರಾಜಕೀಯಕ್ಕೆ ಬರ್ತೀನಿ, ರಾಜಕೀಯ ಮಾಡಿದ್ರೆ ಮಂಡ್ಯದಿಂದಲೇ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆವತ್ತೇ ನನಗೆ ಮಂಗಳೂರಿಂದ ನಿಂತ್ಕೊಳ್ಳಿ ಅನ್ನೋ ಆಫರ್ನ ನಾನು ಬಿಟ್ಟು, ನನ್ನ ಹತ್ರ ಏನೂ ಇಲ್ಲ, ನಾನು ಮಂಡ್ಯ ಎಲೆಕ್ಷನ್ ಯಾವ ರೀತಿ ನಾನು ಫೈಟ್ ಮಾಡಬೇಕು ಅನ್ನೋ ಅಂಥ ಒಂದು ವಿಷಯ ನನಗೆ ಗೊತ್ತಿರಲಿಲ್ಲ. ಗೆಲ್ತೀನೋ ಸೋಲ್ತೀನೋ ಅದು ಆಮೇಲೆ. ಇಷ್ಟು ಇಲ್ಲದೆ, ಏನು ಸಪೋರ್ಟ್ ಇಲ್ಲದೆ ಇದ್ದಾಗಲೇ ನಾನು ಬ್ಯಾಂಕ್. ಸಂಸದೆ ಸುಮಲತಾ ಅಂಬರೀಶ್ ಕಾರ್ಯಕ್ರಮದಲ್ಲಿ ಗಲಾಟೆಯಾಗಿದೆ. ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟ ಆಗಿದೆ. ಕೈ ಕೈ ಮಿಲಾಯಿಸಿದ್ದಾರೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರು. ಮಂಡ್ಯದ ಗೌಡಗೆರೆಯ ಮಹದೇಶ್ವರ ದೇವಾಲಯದ ಉದ್ಘಾಟನಾ ವೇದಿಕೆ ಬಳಿ ಕಾರ್ಯಕರ್ತರು ಬಡದಾಡ್ಕೊಂಡಿದ್ದಾರೆ. ತಳ್ಳಾಟ ನೂಕಾಟ ಆಗಿದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಪೋಸ್ಟರ್ಗಳಲ್ಲಿ ಜೆಡಿಎಸ್ ನವರ ಫೋಟೋ ಹಾಕಿಲ್ಲ ಅನ್ನುವಂತ ವಿಚಾರವೇ ಈ ಒಂದು ಗಲಾಟೆಗೆ ಕಾರಣ ಅಂತೆ. ಕೇವಲ ಕಾಂಗ್ರೆಸ್ ನಾಯಕರ ಹಾಗೆ ಸುಮಲತಾ ಫೋಟೋವನ್ನ ಹಾಕಿದ್ದೀರಾ ಅಂತ ಜೆಡಿಎಸ್ ಕಾರ್ಯಕರ್ತರು ಕಿರಿಕ್ ಮಾಡಿದ್ದಾರಂತೆ. ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದ ಹಿನ್ನೆಲೆಯಲ್ಲಿ ವೇದಿಕೆಯಿಂದ ಸುಮಲತಾ ಅವರು ಕೆಳಗಿಳಿದು ಹೊರಟಿದ್ದಾರೆ. ಪೊಲೀಸರ ಮಧ್ಯಪ್ರವೇಶದಿಂದ ಗಲಾಟೆ ತಿಳಿಗೊಂಡಿದೆ. ಸುಮಲತಾರನ್ನು ಸಮಾಧಾನಗೊಳಿಸಿ ಮತ್ತೆ ವೇದಿಕೆಗೆ ಗ್ರಾಮಸ್ಥರು ಕರೆತಂದಿದ್ದಾರೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಸುನೀಲ್ ಗೌಡ ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಸುನೀಲ್, ನಿಖಿಲ್ ಕುಮಾರಸ್ವಾಮಿ ಅವರು ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿದ್ರು. ಆ ಕಮೆಂಟ್ಗೆ ಇದೀಗ ಸುಮಲತಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಒಟ್ಟಾರೆ ನಿಖಿಲ್ ಅವರ ಮಾತು ಏನಾಗಿತ್ತು, ಅದಕ್ಕೆ ಸುಮಲತಾ ಅವರ ತಿರುಗೇಟ್ ಏನಾಗಿತ್ತು? ಖಂಡಿತ ಸೌಮ್ಯ, ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ಇವತ್ತು ಸುಮಲತಾ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು ಅಂದ್ರೆ, ನಾನು ಮಂಡ್ಯದಲ್ಲೇ ಸ್ಪರ್ಧೆಯನ್ನ ಮಾಡ್ತೀನಿ, ಈಗಾಗಲೇ ಸಾಕಷ್ಟು ಬಾರಿ ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತಕ್ಕಂತ ಹೇಳಿಕೆಗಳನ್ನ ಕೊಟ್ಟಿದ್ದೀನಿ. ಆದ್ರೆ ಮಂಡ್ಯದಲ್ಲಿ ಏನೆಲ್ಲ ವಿಚಾರಗಳು ನಡೆಯುತ್ತೆ ಅನ್ನತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ. ಹೀಗಾಗಿ ಮಂಡ್ಯ ಬಗ್ಗೆ ಒಂದಷ್ಟು ಗಂಭೀರವಾಗಿ ವಿಚಾರಗಳನ್ನ ತಿಳ್ಕೊಳ್ಬೇಕು ನಿಖಿಲ್ ಕುಮಾರಸ್ವಾಮಿ ಅವರು. ಆದ್ರೆ ನಾನು ಬೆಂಗಳೂರಿಗೆ ಹೋಗುವಂತ ಕೆಲಸವನ್ನ ಮಾಡೋದಿಲ್ಲ. ಆದ್ರೆ ಅವರು ಒಂದು ಚುನಾವಣೆಯನ್ನ ಎದುರಿಸಿ ನಂತರ ಈಗ ರಾಮನಗರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಮಂಡ್ಯ ಬಗ್ಗೆ ಅಷ್ಟೋ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸುನೀಲ್ ತಮ್ಮ ಇನ್ಫಾರ್ಮೇಶನ್ಗೆ. ಕಗ್ಗತ್ತಲಲ್ಲಿ ಮುಳುಗಿದ ಪಾಕಿಸ್ತಾನ, ಶೇಕಡ 90% ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಸ್ಥಗಿತವಾಗಿದೆ. ನ್ಯಾಷನಲ್ ಗ್ರಿಡ್ ಫ್ರೀಕ್ವೆನ್ಸಿ ಸಿಸ್ಟಮ್ಗೆ ತೊಂದರೆ ಆಗಿರೋ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಕಗ್ಗತ್ತಲಲ್ಲಿ ಮುಳುಗಿರುವಂಥದ್ದು. ಶೇಕಡ 90% ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಸ್ಥಗಿತವಾಗಿದೆ. ನ್ಯಾಷನಲ್ ಗ್ರಿಡ್ ಫ್ರೀಕ್ವೆನ್ಸಿ ಸಿಸ್ಟಮ್ಗೆ ತೊಂದರೆ ಆದ ಕಾರಣ ಈ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಬೆಳಗ್ಗಿನ ಜಾವ 7:34 ರಿಂದ ವಿದ್ಯುತ್ ಸ್ಥಗಿತ ಆಗಿರುವಂಥದ್ದು. ಇಸ್ಲಾಮಾಬಾದ್ 117 ಗ್ರಿಡ್ ಸ್ಟೇಷನ್ಗೆ ಆಘಾತ ಆಗಿದೆ. ಬಲೂಚಿಸ್ತಾನದಲ್ಲಿ 3 ಟ್ರಾನ್ಸ್ಮಿಷನ್ ಲೈನ್ ಟ್ರಿಪ್ ಆಗಿದೆ. ಪಾಕಿಸ್ತಾನದ ವಾಣಿಜ್ಯ ರಾಜಧಾನಿ ಕರಾಚಿಗೂ ಕರೆಂಟ್ ಇಲ್ಲ. 12 ಗಂಟೆಯಲ್ಲಿ ಸರಿ ಮಾಡ್ತೀವಿ ಅಂತ ಸಚಿವಾಲಯ ಹೇಳಿತ್ತು. ಸಿಸ್ಟಮ್ ಹ್ಯಾಕ್ ಆಗಿದ್ದರಿಂದ ವಿದ್ಯುತ್ ತೊಂದರೆಯಾಗಿರೋ ಸಾಧ್ಯತೆ ಇದೆ. ಪಾಕಿಸ್ತಾನದಲ್ಲಿ ಶೇಕಡ 90% ಪ್ರದೇಶದಲ್ಲಿ ವಿದ್ಯುತ್ ಸ್ಥಗಿತಗೊಂಡಿದೆ. ನ್ಯಾಷನಲ್ ಗ್ರಿಡ್ ಫ್ರೀಕ್ವೆನ್ಸಿ ಸಿಸ್ಟಮ್ಗೆ ತೊಂದರೆ ಆಗಿರೋದ್ರಿಂದಾಗಿ ಈ ಒಂದು ಸಮಸ್ಯೆ ಆಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇವತ್ತು ಬೆಳಗಿನ ಜಾವ 7:34 ಈ ಒಂದು ಸಮಸ್ಯೆ ಉಂಟಾಗಿರುವಂಥದ್ದು. ಇಸ್ಲಾಮಾಬಾದ್ 117 ಗ್ರಿಡ್ ಸ್ಟೇಷನ್ಗೆ ಆಘಾತ ಆಗಿದ್ದು. ಬಲೂಚಿಸ್ತಾನದಲ್ಲಿ 3 ಟ್ರಾನ್ಸ್ಮಿಷನ್ ಲೈನ್ ಟ್ರಿಪ್ ಆಗಿದೆ. ಪಾಕಿಸ್ತಾನದ ವಾಣಿಜ್ಯ ರಾಜಧಾನಿ ಕರಾಚಿಗೂ ಕೂಡ ಕರೆಂಟ್ ಇಲ್ಲ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಇದೀಗ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಮೊದಲೇ ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕುಸ್ತಿದೆ, ಅಂತಹ ಸಂದರ್ಭದಲ್ಲೇ ಈ ರೀತಿ ಸಮಸ್ಯೆ ಆಗಿರುವಂಥದ್ದು, ಈಗ ಸಿಸ್ಟಮ್ ಹ್ಯಾಕ್ ಆಗಿದೆ ಅನ್ನುವಂಥ ಮಾಹಿತಿಯನ್ನ ಪಾಕಿಸ್ತಾನದವ್ರು ಕೊಡ್ತಾ ಇರೋದ್ರಿಂದಾಗಿ ಇದನ್ನ ಒಂದು ರೀತಿ ಸೈಬರ್ ಅಟ್ಯಾಕ್ ಇಂದ ಈ ರೀತಿ ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ಬಹುದಾ? ಏನೇನು ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆ ಈ ಒಂದು ವಿದ್ಯುತ್ ಶಕ್ತಿ ಸಮಸ್ಯೆಗೆ ಸಂಬಂಧಪಟ್ಟಾಗ?
ಪಾಕಿಸ್ತಾನದ ರಾಜಕಾರಣಿಗಳಿಂದ ಹಿಡಿದು ಪಾಕಿಸ್ತಾನದ ಸೇನಾ ನಾಯಕರು ಇರಬಹುದು, ಅಲ್ಲಿಯ ಜನಸಾಮಾನ್ಯರು ಇರಬಹುದು, ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ನಾವು ಅಟಮಿ ರಾಷ್ಟ್ರ, ನಮ್ಮ ಹತ್ರ ಅಟಮ್ ಬಾಂಬ್ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ. ಆದರೆ ಇವತ್ತು 21st century ಇರ್ತಕ್ಕಂಥ ವಾರ್ಫೇರ್ ಅನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಮದ್ದು ಗುಂಡುಗಳ ವಾರ್ಫೇರ್ಕ್ಕಿಂತ ಹೆಚ್ಚಾಗಿ ಸೈಬರ್ ವಾರ್ಫೇರ್ ಕೂಡ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಅಂತ ಒಂದು ಸೈಬರ್ ಅಟ್ಯಾಕ್ ಇದು ಆಗಿದ್ದೇ ಆಗಿದ್ದಂಥ ಸಂದರ್ಭದಲ್ಲಿ ಇಡೀ ಪಾಕಿಸ್ತಾನ, ನೀವು ಹೇಳಿದ ಹಾಗೆ ಮೊದಲೇ ಸಾಲದಲ್ಲಿರ್ತಕ್ಕಂಥ ಒಂದು ದೇಶ, ಆ ದೇಶದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೊಡಕ್ಟಿವಿಟಿ ಇಡೀ ದಿನದ ಮಟ್ಟಿಗೆ ನಿಲ್ಲುವಂಥ ಒಂದು ಸಂದರ್ಭ ಇವತ್ತು ಬಂದು ಒದಗಿರುವಂಥದ್ದು. ಯಾಕಂದರೆ ಇವತ್ತು ಬೆಳಗಿನ ಜಾವ ಸುಮಾರು 7:30 ಇಡೀ ದೇಶಾದ್ಯಂತ ಪವರ್ ಗ್ರಿಡ್ನಲ್ಲಿ ತೊಂದರೆ ಉಂಟಾಗುತ್ತೆ, ಹೀಗಾಗಿ ಪವರ್ ಅನ್ನು ಕಟ್ ಮಾಡಲಾಗಿದೆ. ಅದು ಕೂಡ ನೀವು ಕರಾಚಿ ಇರ್ಬೋದು, ಅಲ್ಲಿಯ ವಾಣಿಜ್ಯ ರಾಜಧಾನಿ ಕರಾಚಿ ಇರ್ಬೋದು, ಲಾಹೋರ್ ಇರ್ಬೋದು, ಬಲೂಚಿಸ್ತಾನದ 3 ಲೈನ್ಗಳಲ್ಲಿ ಸಂಪೂರ್ಣವಾದಂಥ ತೊಂದರೆ ಆಗಿರ್ತಕ್ಕಂಥದ್ದು, ಪವರೇ ಟ್ರಾನ್ಸ್ಫರ್ಮ್ ಆಗ್ತಿಲ್ಲ. ಹೀಗಾಗಿ ಸಹಜವಾಗಿ, ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿಯ ಸರ್ಕಾರ ಹೇಳ್ತಾ ಇರೋದು ಏನಂದ್ರೆ ಇದು ಟೆಕ್ನಿಕಲ್ ಇಶ್ಯೂ ಆಗಿರ್ತಕ್ಕಂಥದ್ದು, 12 ಗಂಟೆ ಒಳಗಾಗಿ ನಾವು ಇದನ್ನು ಸರಿ ಮಾಡ್ತೀವಿ ಅಂತ. ಆದರೆ ಯಾಕೆ ಸರಿ ಮಾಡೋಕೆ ಆಗ್ತಾ ಇಲ್ಲ ಇನ್ನೂ ಕೂಡ, ಮತ್ತೆ ಇದರ ಪರಿಣಾಮ ಏನಾಗಿರುತ್ತೆ ಅನ್ನೋದು ಸದ್ಯಕ್ಕೆ ಚರ್ಚೆಗೆ ಕಾರಣ ಆಗಿರುವಂತಹ ವಿಷಯ. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಟ್ಯಾಬ್ಲೋ ವಿಚಾರಕ್ಕೆ ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಹಾ, ಕೆಪಿಸಿಸಿ ಅಧ್ಯಕ್ಷರದ್ದು ಏನು ಆರ್ಭಟ! 2009 UPA ಸರ್ಕಾರ ಇದ್ದಾಗ ನಾವು ಟ್ಯಾಬ್ಲೋ ಕಳುಹಿಸಿದ್ವಿ, ಆಗ ಕಾಂಗ್ರೆಸ್ ಸರ್ಕಾರ ನಮ್ಮ ಟ್ಯಾಬ್ಲೋ ಪ್ರದರ್ಶನ ಮಾಡಲಿಲ್ಲ, ಆಗ ನಾವೇನು ಒತ್ತಡ ಹಾಕಿರಲಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು, ಭಾಳ ಏನು ಅರ್ಭಟ, ಅನ್ಯಾಯ ಅಂತ. 2009 UPA ಸರ್ಕಾರ ಇತ್ತು, ಶಬ್ದಚಿತ್ರ ಕಳಿಸಿಕೊಟ್ಟಿದ್ವಿ, ನಿರಾಕರಣೆ ಮಾಡಿದ್ವಿ. ಆವಾಗ ಇವ್ರು ಯಾರೂ ಮೇಲೆ ಒತ್ತಡ ಹೇರಿ ಅವ್ರದ್ದೇ ಸರ್ಕಾರ ಇತ್ತು, ಶಬ್ದಚಿತ್ರವನ್ನು ಮಾಡ್ಬೋದಾಗಿತ್ತು. ಕರ್ನಾಟಕದ ಬಗ್ಗೆ ಅಷ್ಟು ಸ್ವಾಭಿಮಾನ ಇದೆ, ಮಾಡಲಿಲ್ಲ, ಶಬ್ದಚಿತ್ರನೇ ಬರಲಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಆಗಿ 14 ಬಂದಿದೆ. ಕಳೆದ ಬಾರಿ ಪ್ರಶಸ್ತಿ ಸಿಕ್ಕವ್ರಿಗೆ ಬೇರೆದ್ರು ಅವಕಾಶ ಕೊಡ್ಬೇಕನ್ನೋದು ವಿಚಾರ ಅಷ್ಟೇ ಇತ್ತು. ಆದಾಗ್ಯೂ ನಾನು ರಕ್ಷಣಾ ಸಚಿವರಿಗೆ ಮಾತನಾಡಿದೆ, ನಮ್ಮ ಕೇಂದ್ರ ಸಚಿವರು ಜೋಶಿಯವರು ಕೂಡ ಮಾತಾಡಿದರು. ಈಗ ಶಬ್ದಚಿತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ, ಮತ್ತು ಕೇವಲ 8 ದಿವಸದಲ್ಲಿ ಶಬ್ದಚಿತ್ರವನ್ನು ತಯಾರು ಮಾಡಿ ನಾರಿಶಕ್ತಿ ಅನ್ನುವಂಥ ವಿಚಾರದಲ್ಲಿ, ನಾರಿಶಕ್ತಿ ಅಲ್ಲಪ್ಪ, ಅದನ್ನು ತಯಾರು ಮಾಡಿ ಅತ್ಯಂತ ಅದ್ಭುತವಾಗಿದೆ ಆ ಶಬ್ದಚಿತ್ರ ಆಗ್ತದೆ. ಹೀಗಾಗಿ ಸಣ್ಣ ಸಣ್ಣ ಒಂದು ಭಾವನೆ ಬಿಟ್ಟು ಕರ್ನಾಟಕದ ವಿಷಯ ಇದ್ದಾಗ ಎಲ್ಲರೂ ಒಂದಾಗಬೇಕು ಅಂತ ನಾವೆಲ್ಲ ಇಟ್ಕೊಂಡಿದ್ದೇವೆ. ಈಗಲೂ ಅದು ಪಾಠ ಕಲಿ. ಸನ್ಮಾನ್ಯ KPCC ಅಧ್ಯಕ್ಷರು, ಭಾಳ January 26 ಗಣರಾಜ್ಯೋತ್ಸವ ನಿಮಿತ್ತ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಪರೇಡ್ನಲ್ಲಿ ಪ್ರದರ್ಶನಗೊಳ್ಳಲು ಕರ್ನಾಟಕದ ನಾರಿ ಶಕ್ತಿ ಥೀಮ್ನ ಸ್ತಬ್ಧ ಚಿತ್ರ ಈಗ ಸಿದ್ಧಗೊಂಡಿದೆ. ತ್ಯಾಗದ ಸಂಕೇತವಾಗಿ ಸಸಿಗಳಿಗೆ ನೀರುಣಿಸಿ ವೃಕ್ಷ ಮಾತೆಯಾದಂತಹ ಸಾಲುಮರದ ತಿಮ್ಮಕ್ಕ, ತುಳಸಿಗೌಡ ಹಾಲಕ್ಕಿ ಹಾಗೂ ವೈದ್ಯರಿಲ್ಲದೆ ಸಾವಿರಾರು ಹೆರಿಗೆಗಳನ್ನು ಮಾಡಿಸಿದ ಸೂಲಗಿತ್ತಿ ನರಸಮ್ಮ ಅವರನ್ನ ಈ ಸ್ತಬ್ಧ ಚಿತ್ರ ಬಿಂಬಿಸಲಿದೆ. ಪರೇಡ್ನಲ್ಲಿ ಭಾಗವಹಿಸಲು ಅನುಮತಿ ದೊರೆತ ಕೇವಲ 7 ದಿನಗಳಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನ ಸಿದ್ಧಪಡಿಸಲಾಗಿದೆ ಅನ್ನುವಂಥದ್ದು ವಿಶೇಷ. ಸತತ 13 ಕಾಲ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪಾಲ್ಗೊಂಡಿದ್ದಂತಹ ಕರ್ನಾಟಕಕ್ಕೆ ಈ ಬಾರಿ ಸ್ತಬ್ಧ ಚಿತ್ರ ಪ್ರದರ್ಶನ ಮಾಡುವುದಕ್ಕೆ ಮೊದಲಿಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಕುರಿತು ರಾಜ್ಯದಲ್ಲಿ ತೀವ್ರ ಅಸಮಾಧಾನ, ಆಕ್ರೋಶ ವ್ಯಕ್ತ ಆಗಿತ್ತು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ರಾಜ್ಯದ ಅಧಿಕಾರಿಗಳ ಮುತುವರ್ಜಿಯನ್ನು ಮಾನ್ಯ ಮಾಡಿದಂತಹ ಕೇಂದ್ರ ಸರ್ಕಾರ ಕಡೆಯ ಕ್ಷಣದಲ್ಲಿ ಕರ್ನಾಟಕಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಕೇಂದ್ರ ಸರ್ಕಾರ ನೀಡಿದ 7 ದಿನಗಳ ಗಡುವಿನಲ್ಲೇ ಸ್ತಬ್ಧ ಚಿತ್ರ ಸಿದ್ಧವಾಗಿದ್ದು ಪರೇಡ್ನಲ್ಲಿ ಪ್ರದರ್ಶನ ನೀಡಲು ಸನ್ನದ್ಧವಾಗಿದೆ. ಇನ್ನು ಟ್ಯಾಬ್ಲೋ ಆರಿಸುವ ಸಲುವಾಗಿ ರಕ್ಷಣಾ ಇಲಾಖೆ ನಡೆಸಿದ 6 5 ಪರಿಣಿತರು ರಾಜ್ಯದ ಟ್ಯಾಬ್ಲೋ ಪರಿಕಲ್ಪನೆ ಉತ್ತಮವಾಗಿದೆ ಅಂತ ಹೇಳಿದರು. ಹಲವು ಒತ್ತಡಗಳಿಂದ ಕೊನೆಯ ಸಭೆಯಲ್ಲಿ ಕರ್ನಾಟಕ ಟ್ಯಾಬ್ಲೋಗೆ ಕೆಂಪು ನಿಶಾನೆಯನ್ನು ತೋರಿಸಲಾಗಿತ್ತು. ಅಲ್ಲದೆ ಟ್ಯಾಬ್ಲೋ ಸಿದ್ಧಪಡಿಸಲು 7 ದಿನಗಳ ಅವಕಾಶವನ್ನು ಕೂಡ ಕೊಡಲಾಗಿತ್ತು. ಕೊನೆಗೂ ಕೂಡ ಈ ಬಾರಿ ಕರ್ತವ್ಯ ಪಥದಲ್ಲಿ ನಡೆಯುವಂತಹ January 26 ನಡೆಯುವಂತಹ ಪಥಸಂಚಲನದಲ್ಲಿ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಕೊನೆ ಕ್ಷಣದ ಅವಕಾಶವನ್ನ ಬಳಸಿಕೊಂಡಂತಹ ಕರ್ನಾಟಕದ ವಾರ್ತಾ ಇಲಾಖೆ ಅಧಿಕಾರಿಗಳು, ಆಯುಕ್ತರು ಅವರ ನೇತೃತ್ವದಲ್ಲಿ 7 ದಿನಗಳಲ್ಲಿ ಟ್ಯಾಬ್ಲೋವನ್ನ ಸಿದ್ಧ ಮಾಡುವಂತೆ ಅವರು ಬಹಳ ಮುತುವರ್ಜಿಯಿಂದ ಗಮನವಹಿಸಿ ಆ ಒಂದು ಟ್ಯಾಬ್ಲೋವನ್ನ ಈಗ ರೆಡಿ ಮಾಡಿದ್ದಾರೆ. ಕಲಾವಿದ ಶಶಿಧರ್ ಅಳಪ ನೇತೃತ್ವದ ತಂಡ ಈ ಒಂದು ಟ್ಯಾಬ್ಲೋವನ್ನ ವಿನ್ಯಾಸಗೊಳಿಸಿದ್ದಾರೆ.
ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅನುಮತಿ ಸಿಕ್ತು. ಒಂದೇ ವಾರದಲ್ಲಿ ಈಗ ಕರ್ನಾಟಕದ ಟ್ಯಾಬ್ಲೋ ಸಿದ್ಧವಾಗಿದೆ. ಕರ್ನಾಟಕದ ನಾರಿ ಶಕ್ತಿ ಟ್ಯಾಬ್ಲೋಗೆ ಕೇಂದ್ರ ಸರ್ಕಾರ ಈಗ ಅಸ್ತು ಹೊಂದಿದೆ. ವೃಕ್ಷಮಾತೆ, ಸಾಲುಮರದ ತಿಮ್ಮಕ್ಕ, ತುಳಸಿಗೌಡ, ಹಾಲಕಿ, ಸೂಲಗಿತ್ತಿ, ನರಸಮ್ಮ ಇರುವ ನಾರಿಶಕ್ತಿ ಹೆಸರಿನ ಸ್ತಬ್ಧ ಚಿತ್ರ ಕೊನೆಯ ಕ್ಷಣದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಈಗ ಅನುಮತಿ ಸಿಕ್ಕಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.